ನಮಸ್ಕಾರ ಸ್ನೇಹಿತರೆ, ನಾನು ಸಂಜೀವ್. ಇವತ್ತು ದಿನಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಮುಖ ವಿಷಯಗಳ ಕುರಿತು ಏನಪ್ಪ ಅಂದರೆ ಚರ್ಚೆ ಮಾಡೋಣ ಅಂತ ಹೇಳ್ತಾ, INS ವಿಂಧ್ಯಗಿರಿ ಯುದ್ಧ ನೌಕೆ ಅನಾವರಣ, ಕರ್ನಾಟಕದ ಪರ್ವತ ಶ್ರೇಣಿಯ ನಾಮಕರಣ, ಈ ಒಂದು ಟಾಪಿಕ್ ಕುರಿತು ಏನಪ್ಪ ಅಂದರೆ ಚರ್ಚೆ ಮಾಡೋಣ. ಇಲ್ಲಿರುವಂಥ ಪ್ರಮುಖವಾದಂಥ ವಿಷಯದ ಬಗ್ಗೆ ಏನಪ್ಪ ಅಂದರೆ ನಾವು ಇಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಈ ಒಂದು ಐ ಎನ್ ಎಸ್ ವಿಂಧ್ಯಗಿರಿ ಅನ್ನೋ ಒಂದು ಯುದ್ಧ ನೌಕೆ ಏನಪ್ಪ ಅಂದರೆ ಅನಾವರಣ ಮಾಡಲಾಗಿದೆ ಇತ್ತೀಚೆಗೆ. ಇದು ಎಷ್ಟನೇ INS ನೌಕೆ ಆಗಿದೆಯಪ್ಪ ಅಂದರೆ ಇದು 6ನೇ ಒಂದು ನೌಕೆ ಆಗಿದೆ ಅಂತ ಹೇಳ್ಬೋದು. ಈ INS ವಿಂಧ್ಯಗಿರಿ ನೌಕೆ 6ನೇ ಒಂದು ನೌಕೆ ಆಗಿದೆ ಅಂತ ಹೇಳ್ಬೋದು. ಇನ್ನು ಈ ಹಿಂದೆ ಏನಪ್ಪ ಅಂದರೆ 2019 ರಿಂದ 2022 ರವರೆಗೂ ಲೋಕಾರ್ಪಣೆಗೊಂಡಿರುವಂಥ 5 ಯುದ್ಧ ನೌಕೆಗಳು. ಅವು 5 ಯುದ್ಧ ನೌಕೆದ ನಂತರ ಈಗ ಅನಾವರಣಗೊಂಡಿರುವಂಥದ್ದು 6ನೇ ಒಂದು ಯುದ್ಧ ನೌಕೆ. ಆ ಒಂದು ಯುದ್ಧ ನೌಕೆಯ ಹೆಸರು INS ವಿಂಧ್ಯಗಿರಿ. ಈ ಒಂದು INS ವಿಂಧ್ಯಗಿರಿಯ ಹೆಸರು ಬರಲಿಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಇದು ಕರ್ನಾಟಕದ ಪರ್ವತ ಶ್ರೇಣಿಯ ಒಂದು ಹೆಸರಂತ ಹೇಳ್ಬೋದು. ಈ ಒಂದು ಹೆಸರನ್ನು ಏನಪ್ಪ ಅಂದರೆ ಈಗ ಭಾರತದ ರಾಷ್ಟ್ರಪತಿಯಾದಂಥ ದ್ರೌಪದಿ ಮುರ್ಮು ಅವರು ಏನಪ್ಪ ಅಂದರೆ ಈ ಒಂದು INS ವಿಂಧ್ಯಗಿರಿಯ ಹೆಸರನ್ನು ಏನಪ್ಪ ಅಂದರೆ ನಾಮಕರಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ನಾಮಕರಣದೊಂದಿಗೆ 6ನೇ ಯುದ್ಧ ನೌಕೆ ಏನಪ್ಪ ಅಂದರೆ ಭಾರತದ ನೌಕಾಪಡೆಗೆ ಸೇರ್ಪಡೆ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಏನಪ್ಪ ಅಂದರೆ 5 ಯುದ್ಧ ನೌಕೆಗಳು, ಅದು 2019 ರಿಂದ 2022 ರ ಅವಧಿಯಲ್ಲಿ ಏನಪ್ಪ ಅಂದರೆ ಲೋಕಾರ್ಪಣೆಗೊಂಡಿರುವಂಥದ್ದು. ಈಗ ಅವುಗಳ ಹೆಸರನ್ನು ನಾವು ನೋಡಿದಾಗ INS ನೀಲಗಿರಿ ಅಂತ ನಾವು ಹೇಳ್ಬೋದು. ಈ INS ನೀಲಗಿರಿ ಅನ್ನೋದು ಒಂದು ಯುದ್ಧ ನೌಕೆ ಅಂತ ಹೇಳ್ಬೋದು. ಅದಾದ ನಂತರ INS ಉದಯಗಿರಿ ಅಂತ ಕೂಡ ಏನಪ್ಪ ಅಂದರೆ ನಾವು ಹೇಳ್ಬೋದು. ಇನ್ನು INS ಹಿಮಗಿರಿ ಅಂತ ಕೂಡ ಏನಪ್ಪ ಅಂದರೆ ನಾವು ಹೇಳ್ಬೋದು. INS ತಾರಗಿರಿ ಅಂತ ಕೂಡ ಹೇಳ್ಬೋದು, ದುನಗಿರಿ ಅಂತ ಕೂಡ ಹೇಳ್ಬೋದು. ಈ ರೀತಿಯಾಗಿ 5 ಯುದ್ಧ ನೌಕೆಗಳು ಏನಪ್ಪ ಅಂದರೆ 2019 ರಿಂದ 2022 ರ ಅವಧಿಯಲ್ಲಿ ಏನಪ್ಪ ಅಂದರೆ ಲೋಕಾರ್ಪಣೆಗೊಂಡಿರುವಂಥದ್ದು. ಈಗ ಭಾರತದ ರಾಷ್ಟ್ರಪತಿಯಾದಂಥ ದ್ರೌಪದಿ ಮುರ್ಮು ಅವರು 6ನೇ ಯುದ್ಧ ನೌಕೆ ಏನಪ್ಪ ಅಂದರೆ ಲೋಕಾರ್ಪಣೆಗೊಳಿಸಿದ್ದಾರೆ. ಅದರ ಹೆಸರು ಏನಪ್ಪ ಅಂದರೆ INS ವಿಂಧ್ಯಗಿರಿ ಅಂತ ಹೇಳ್ಬೋದು. ಇನ್ನು ಪ್ರಾಜೆಕ್ಟ್ 17ರ ಅಲ್ಪ ಯೋಜನೆ ಅಡಿಯಲ್ಲಿ ಏನಪ್ಪ ಅಂದರೆ ಈ ಒಂದು ನೌಕೆಗಳೇನಪ್ಪ ಅಂದರೆ ನಿರ್ಮಿಸಲಾಗ್ತಿದೆ ಅಂತ ಹೇಳ್ಬೋದು. ಸಮರ ನೌಕೆಯಲ್ಲಿ ವಿಂಧ್ಯಗಿರಿ 6ನೇದು ಅಂತ ಹೇಳ್ಬೋದು. 7 ಸಮರ ನೌಕೆಗಳು ಏನಪ್ಪ ಅಂದರೆ ತಯಾರು ಮಾಡಲು ಇದೆ. ಅದರಲ್ಲಿ 6ನೇದು ಏನಪ್ಪ ಅಂದರೆ ನಮ್ಮ ವಿಂಧ್ಯಗಿರಿ ಅಂತ ಹೇಳ್ಬೋದು. ಇದು ಏನಪ್ಪ ಅಂದರೆ ಇದರ ತೂಕ ಎಷ್ಟಪ್ಪ ಅಂದರೆ 6,670 ಟನ್ ತೂಕ ಏನಪ್ಪ ಅಂದರೆ ಈ ಒಂದು ವಿಂಧ್ಯಗಿರಿ ಹೊಂದಿದೆ ಅಂತ ಹೇಳ್ಬೋದು. ಇನ್ನು ಇದು 149 ಮೀಟರ್ ಉದ್ದವಾಗಿದೆ ಅಂತ ಹೇಳ್ಬೋದು. ಇದರ ಉದ್ದ ಎಷ್ಟಂತ ಕೇಳಿದ್ರೆ 149 ಮೀಟರ್ ಉದ್ದವಾಗಿದೆ ಅಂತ ಹೇಳ್ಬೋದು. ಇವಿಷ್ಟೇನಪ್ಪ ಅಂದರೆ ಈ ಒಂದು INS ವಿಂಧ್ಯಗಿರಿಯ ಕುರಿತಂತ ಹೇಳ್ಬೋದು. ಈ ಒಂದು INS ವಿಂಧ್ಯಗಿರಿ ಏನಪ್ಪ ಅಂದರೆ ನಾವು ಇಲ್ಲಿ ಏನಪ್ಪ ಅಂದರೆ ನೋಡ್ಬೋದಾಗಿದೆ. ಇದನ್ನು ಭಾರತದ ರಾಷ್ಟ್ರಪತಿಯಾದಂಥ ದ್ರೌಪದಿ ಮುರ್ಮು ಅವರು ಏನಪ್ಪ ಅಂದರೆ ಅನಾವರಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದು ಕೋಲ್ಕತ್ತಾದ ಈಡನ್ ರಿಚ್ ಸೀಪನ್ನಲ್ಲಿ ಏನಪ್ಪ ಅಂದರೆ ಅನಾವರಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಒಂದು ವಿಷಯಕ್ಕೆ ಹೋದಾಗ ನಾವು ಮುಂದಿನ ಒಂದು ವಿಷಯ ಏನಪ್ಪ ಅಂದರೆ ಫೋನ್ ತಯಾರಿಕೆಯಲ್ಲಿ ಭಾರತಕ್ಕೆ 2ನೇ ಸ್ಥಾನ ಅಂದರೆ ಜಾಗತಿಕ ಒಂದು ಮಾರುಕಟ್ಟೆಯಲ್ಲಿ ಏನಪ್ಪ ಅಂದರೆ ಭಾರತ 2 ಶತಕೋಟಿ ಮೊಬೈಲ್ ಫೋನ್ಗಳೇನಪ್ಪ ಅಂದರೆ ಉತ್ಪಾದನೆ ಮಾಡಿದೆ ಅಂತ ಹೇಳ್ಬೋದು. ಈ 2 ಶತಕೋಟಿ ಮೊಬೈಲ್ ಫೋನ್ ಏನಪ್ಪ ಅಂದರೆ ಉತ್ಪಾದನೆ ಮಾಡಿದ್ದರಿಂದ ಭಾರತ ಈಗ ಜಾಗತಿಕವಾಗಿ ಎರಡನೇ ಸ್ಥಾನಕ್ಕೆ ಏನಪ್ಪ ಅಂದರೆ ಪಡೆದಿದೆ ಅಂತ ಹೇಳ್ಬೋದು. ಹಾಗಾದರೆ ಭಾರತ 2022ರಲ್ಲಿ ಏನಪ್ಪ ಅಂದರೆ 98% ಭಾರತದಿಂದ ರಫ್ತಾದಂಥ ಮೊಬೈಲ್ ಫೋನ್ಗಳಂತ ಹೇಳ್ಬೋದು. ಇನ್ನು 2014ರಿಂದ ನಾವು ಇದನ್ನು ನೋಡಿದಾಗ 2014ರಿಂದ ದೇಶೀಯ ಮೊಬೈಲ್ ಫೋನ್ಗಳ ಉತ್ಪಾದನೆಯನ್ನು ನಾವು ನೋಡಿದಾಗ ಅದು 19% ಇತ್ತಂತ ಹೇಳ್ಬೋದು. ಇನ್ನು 2014ರಿಂದ 2022ರ ಅವಧಿಯಲ್ಲಿ